ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ಎಲ್ಲ ವೀಕ್ಷಕರಿಗೂ ಪ್ರಕೃತಿ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂಜಯ್ ನಿಲುಗಲ್ ಅಂತ. ಇಂದು ಪ್ರಕೃತಿಯ ವಿಚಾರವಾಗಿ ನಾನು ಎರಡು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೇನೆ. ನಾವು ಇಂದು ಹೇಗೆ ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ ಹಾಗೂ ಹೇಗೆ ಕಾಪಾಡ್ಕೋಬೇಕು, ಇದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಹೇಗಿರಬೇಕು ಅಂತ ಇಂದು ಹಂಚ್ಕೊತೀನಿ ನಿಮ್ಮ ಜೊತೆಗೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಆಹಾರ, ನಮ್ಮ ಉಡುಪು ಅಥವಾ ನಮ್ಮ ದಿನಚರಿ ಇವೆಲ್ಲದರಿಂದ ನಮ್ಮ ಪ್ರಕೃತಿಯನ್ನು ನಾವು ಹೇಗೆ ಹಾಳು ಮಾಡ್ತಾ ಇದ್ದೀವಿ, ಅದನ್ನು ಹೇಗೆ ನಾವು ಸರಿಪಡಿಸ್ಕೊಳೋದು ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ಆಹಾರ. ಆಹಾರದಲ್ಲಿ ನಾವು ಇಂದು ಆರ್ಟಿಫಿಷಿಯಲ್ ಆಹಾರ ಅಥವಾ ಸಿಂಥೆಟಿಕ್ ಅಥವಾ ಕೆಮಿಕಲ್ ಯೂಸ್ ಮಾಡಿರೋ ಆಹಾರ ತುಂಬ ಬಳಸ್ತಾ ಇದ್ದೀವಿ. ಅದರಿಂದ ಪ್ರಕೃತಿ ಕೂಡ ನಾಶ ಆಗ್ತಾ ಇದೆ. ಅದರಲ್ಲಿ ಎರಡು ಎಕ್ಸಾಂಪಲ್ ಕೊಡೋಣ ಅಂತ ಹೇಳಿದ್ರೆ, ಇವತ್ತು ಸಕ್ಕರೆ ಅನ್ನೋದು ತುಂಬ ಉಪಯೋಗಿಸ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಬರುವಂಥ ಸಕ್ಕರೆ ನಮಗೆ ಇವತ್ತು ಕೆಮಿಕಲ್ ಫ್ಯಾಕ್ಟ್ರಿಯಿಂದ ಬರುವಂಥ ಸಕ್ಕರೆ ಆಗಿದೆ. ಈ ಕೆಮಿಕಲ್ ಬಳಸಿ ಮಾಡುವಂಥ ಕ್ರಿಸ್ಟಲೈನ್ ಶುಗರ್ ಇದೆ ಅಲ್ಲ, ಅದರಿಂದ ಹಲವಾರು ರೀತಿ ಹಾನಿ ನಮಗೂ ಆಗುತ್ತೆ ಹಾಗೂ ಪ್ರಕೃತಿಗೂ ಕೂಡ ಆಗುತ್ತೆ. ಇದರಲ್ಲಿ ಇಂಡಸ್ಟ್ರಿಯಿಂದ ಬರುವಂಥ ಕೆಮಿಕಲ್ ಹಾಗೂ ರಾಸಾಯನಿಕ ಪದಾರ್ಥನ ನಾವು ನೀರಿಗೆ ಬಿಡ್ತಾ ಇದ್ದೀವಿ ಇವತ್ತು. ಅದರಿಂದ ನೀರಿನ ಮಾಲಿನ್ಯ ಆಗ್ತಾ ಇದೆ ಹಾಗೂ ಸಕ್ಕರೆ ತಿನ್ನೋದರಿಂದ ನಮ್ಮ ಮೈ ಕೂಡ ಹಾಳಾಗ್ತಾ ಇದೆ. ಈ ಸಕ್ಕರೆ ಇಂಡಸ್ಟ್ರಿ ಮಾಡಬೇಕಾಗಿರೋದ್ರಿಂದ, ಈ ಸಕ್ಕರೆ ಬೆಳೆಸಬೇಕು ಅಂತ ಹೇಳಿದ್ರೆ ಕಬ್ಬಿನಿಂದ ಹಿಡ್ಕೊಂಡು ನಮಗೆ ತುಂಬ ರಾಸಾಯನಿಕಗಳು ಬೇಕಾಗುತ್ತೆ. ಈಗ ಕಬ್ಬು ಬೆಳೆಸಬೇಕು ಅಂತ ಹೇಳಿದ್ರೆ ಸಾವಿರಾರು ಲೀಟರ್ ನೀರು ಹಾಗೂ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗಿಸಲಾರದೆ ಕಬ್ಬು ಬೆಳೆಸೋದು ಸಾಧ್ಯವಿಲ್ಲ. ಹಾಗಾಗಿ ಈ ಕೆಮಿಕಲ್ಗಳು 90% ನೀರಿನ ಜೊತೆಗೆ ಸೇರಿಕೊಳ್ಳುತ್ತೆ, ಬರೀ 10% ಮಾತ್ರ ನಿಮ್ಮ ಕಬ್ಬಿನ ಅಂಶದಲ್ಲಿ ಸೇರಿಕೊಳ್ಳುತ್ತೆ. ಹಾಗೂ ಕಬ್ಬಿನ ಹಾಲಿನಿಂದ ಬರುವಂಥ ನಾವು ಬೆಲ್ಲ ಮಾಡೋದು ಸಹಜವಾದ ಇದು ವಿಧಾನ, ಆದರೆ ಕಬ್ಬಿನ ಹಾಲಿನಿಂದ ನಾವು ತೆಗೆದು ಸಕ್ಕರೆ ಮಾಡುವಂಥದ್ದಿದೆ ಅಲ್ಲ, ಅದಕ್ಕೆ ಕೆಮಿಕಲ್ ಕ್ರಿಸ್ಟಲೈಸೇಷನ್ ಮಾಡಬೇಕಾಗತ್ತೆ, ಆಮೇಲೆ ಪ್ಯೂರಿಫಿಕೇಷನ್ ಮಾಡಬೇಕಾಗತ್ತೆ. ಈಗ ಕಬ್ಬಿನ ಹಾಲು ಹಾಲಿನ ಬಣ್ಣ ಬ್ರೌನ್ ಕಲರ್ ಇರುತ್ತೆ ಅಥವಾ ಮಣ್ಣಿನ ಕಲರ್ ಇರುತ್ತೆ, ಅದನ್ನು ಬೆಳ್ಳಗಿರೋ ಸಕ್ಕರೆ ಮಾಡಬೇಕಾಯಿತು ಅಂದರೆ ಅದಕ್ಕೆ ಬ್ಲೀಚಿಂಗ್ ಹಾಗೂ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ಹಾಕಿ ಕಲರ್ನ ಡಿಕಲರೈಸ್ ಮಾಡಬೇಕಾಗತ್ತೆ. ಈ ವಿಷಯಗಳು ನಮ್ಮ ಮೈಯಲ್ಲಿ ಸೇರ್ಕೊಳೋದಲ್ಲದೆ ನಮ್ಮ ನೀರಿನಲ್ಲಿ ಸೇರಿಕೊಂಡು ನೀರಿನ ಕೂಡ ಹಾಳು ಮಾಡ್ತಾ ಇದೆ. ಹಾಗೂ ಹಲವಾರು ರೀತಿಯ ವಿಷದ ಪದಾರ್ಥಗಳನ್ನು ನೋಡಬೇಕು ಅಂತ ಹೇಳಿದ್ರೆ, ಇಂದಿನ ಕಾಲದಲ್ಲಿ ಅಕ್ಕಿ ಮತ್ತು ಗೋಧಿ ಕೂಡ ವಿಷವಾಗಿದೆ. ಇವತ್ತು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಈಗ ಇಡೀ ಜಗತ್ತೇ ಅಕ್ಕಿ ಗೋಧಿ ಬೆಳೆಗಳನ್ನೇ ತಿಂತಾ ಇರೋದು. ಮುಂಚೆ ನಾವು ಅಕ್ಕಿ ಗೋಧಿಗಿನ ಇಷ್ಟೊಂದು ಉಪಯೋಗಿಸ್ತಾ ಇರಲಿಲ್ಲ ಈ ರೀತಿಯಲ್ಲಿ. ಮೊದಲು ಅಕ್ಕಿ ಗೋಧಿ ಅಂತ ಹೇಳಿದ್ರೆ ನಾವು ಬರೀ ಹಬ್ಬದ ಊಟಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ವಿ. ಇವತ್ತು ಅಕ್ಕಿ ಗೋಧಿ ಊಟ ನಾವು 3 ಹೊತ್ತು ತಿಂತಾ ಇದ್ದೀವಿ. ಸೊ ಇದು ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ, ನಾವು ಅಷ್ಟು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗಿರೋದ್ರಿಂದ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ಈ ಕೆಮಿಕಲ್ ಫರ್ಟಿಲೈಸರ್ ಮತ್ತೆ ನೀರಿಗೆ ಸೇರ್ಕೊತಾ ಇದೆ ಹಾಗೂ ನಮ್ಮ ಬಾಡಿನ ಕೂಡ ಹಾಳು ಮಾಡ್ತಾ ಇದೆ ಇದು. ಈ ಅಕ್ಕಿ ಗೋಧಿ ಬೆಳೆಸೋದಕ್ಕೆ ನಾವು ಪ್ಯಾಡಿ ಫೀಲ್ಡ್ ಅಥವಾ ನೀರು ನಿಲ್ಲಿಸಿರೋ ಗದ್ದೆಯಲ್ಲಿ ಬೆಳೆಸಬೇಕಾಗತ್ತೆ. ನೀರು ನಿಲ್ಲಿಸಿದಾಗ ಏನಾಗುತ್ತೆ, ಅದರಲ್ಲಿ ಕ್ರಿಮಿಕೀಟಗಳು ಬೆಳ್ಕೊಳೋದಾಗಲಿ, ಆಮೇಲೆ ಇನ್ಸೆಕ್ಟ್ ಸೊಳ್ಳೆಗಳು ಬೆಳ್ಕೊಳೋದಾಗಲಿ, ಇದೆಲ್ಲ ಜಾಸ್ತಿ ಆಗುತ್ತೆ. ಆದ್ದರಿಂದ ಪೆಸ್ಟಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ ಉಪಯೋಗಿಸಲಾರದೆ ಅಕ್ಕಿ ಗೋಧಿ ಬೆಳೆಸೋಕ್ಕೆ ಸಾಧ್ಯ ಇಲ್ಲ ಆಗಿದೆ ಇವಾಗ. ಮೊದಲು ನಾವು ಬೆಳೆಸ್ತಾ ಇದ್ದಿದ್ದು ವಿಧಾನ ಬೇರೆ ಥರ ಇರ್ತಾ ಇತ್ತು. ಅದರಲ್ಲಿ ಬೇರೆ ವೆರೈಟಿ ಬೇರೆ ಸ್ಪೀಸೀಸ್ ಅಕ್ಕಿ ಅಥವಾ ಗೋಧಿ ಉಪಯೋಗಿಸೋದ್ರಿಂದ ನೀರಿನ ಕ್ವಾಂಟಿಟಿ ಕಮ್ಮಿ ತೊಗೊತಾ ಇತ್ತು. ಇವತ್ತು ನಾವು ನಾರ್ಮಲ್ಲಾಗಿ ಬೆಳೆಯುವಂಥ ಜಾಗ ಈ ಬೆಟ್ಟ ಅಥವಾ ನೀರಿನ ಪ್ರದೇಶದಲ್ಲಿ ಬೆಳೆಯುವಂಥ ಈ ಬೆಳೆಗಳನ್ನ ನಾವು ಒಣ ಬೇಸಾಯ ಇರುವಂಥ ಲ್ಯಾಂಡಲ್ಲಿ ಕೂಡ ತಂದು ಬೆಳೆಸಬೇಕು ಅಂತ ಪ್ರಯತ್ನ ಪಟ್ಟಾಗ ಅದಕ್ಕೆ ಹೆಚ್ಚಾನು ಹೆಚ್ಚು ಕೆಮಿಕಲ್ ಹಾಕಬೇಕಾಗುತ್ತೆ. ಆಮೇಲೆ ಇದನ್ನು ನೀರಿನ ಸಪ್ಲೈ ಕೊಡೋಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಅಂತರ್ಜಲದಲ್ಲಿ ಇರೋ ನೀರನ್ನ ಬೋರ್ವೆಲ್ ಹಾಕಿ ಅದನ್ನು ಪಂಪೌಟ್ ಮಾಡ್ಕೊತಾ ಇದ್ದೀವಿ. ಸೊ ಆ ಒಳಗಡೆ ಇರೋ ನೀರನ್ನ ಕೂಡ ಹಾಳು ಮಾಡ್ತಾ ಇದ್ದೀವಿ. ಈ ನೀರೆಲ್ಲ ಡ್ರೈನ್ ಔಟ್ ಆಗಿ ನಮ್ಮ ನದಿಗಳಿಗೆ ಸೇರ್ಕೊತಾ ಇದೆ. ಸೊ ಅಕ್ಕಿ ಗೋಧಿ ಕೂಡ ಕಮ್ಮಿ ಮಾಡಬೇಕು. ಅಕ್ಕಿ ಗೋಧಿ ಬಿಟ್ಟರೆ ಈಗ ಏನು ತಿನ್ನೋದು ಅಂತ ಕೇಳ್ಬೋದು ನೀವು. ಅಕ್ಕಿ ಗೋಧಿ ಬಿಟ್ಟರೆ ನಮ್ಮ ದೇಸಿ ಆಹಾರ ಅಂತ ಹೇಳಿದ್ರೆ ಜೋಳ, ರಾಗಿ ಅಥವಾ ಸಿರಿಧಾನ್ಯಗಳು, ನವಣೆ, ಸಜ್ಜೆ, ಅರ್ಕ ಇವೆಲ್ಲ ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ನಮಗೆ ನೀರಿನ ಅಂಶ ಇದಕ್ಕೆ ಬೇಕಾಗಿರೋದು ಕಮ್ಮಿ. ಬರೀ ಮಳೆ ಬಂದರೆ ಸಾಕು, ಈ ಬೆಳೆಗಳು ಬೆಳ್ಕೊತವೆ. ನಾವು ಬೋರ್ವೆಲ್ ಹಾಕಿ ಪಂಪ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೂ ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಬರೀ ದೇಸಿ ಆಹಾರ ತಿನ್ಕೊಳೋದ್ರಿಂದ ನಾವು ಇಷ್ಟೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಯೂಸ್ನ ಕಮ್ಮಿ ಮಾಡ್ಕೋಬೋದು.
ಹಾಗೂ ಇವತ್ತು ಎಲ್ಲರಿಗೂ ಒಂದು ಸಿಂಪಲ್ ಆಗಿರೋ ಅಡಿಕ್ಷನ್ ಅಂತ ಹೇಳಿದ್ರೆ ಟೀ ಕಾಫಿ ಅಡಿಕ್ಷನ್. ಈ ಟೀ ಕಾಫಿ ಎಲ್ಲ ಇಡೀ ಜಗತ್ತು ಇವತ್ತು ಕುಡಿತಾ ಇದೆ. ಆದರೆ ಟೀ ಕಾಫಿ ಕುಡಿಯೋದ್ರಿಂದ ಸುಮಾರು 80 ರೋಗ ಬೇರೆ ಬೇರೆ ರೋಗಗಳು ಶುರು ಆಗುತ್ತೆ ನಮ್ಮ ಮೈಯಲ್ಲಿ. ಆ ರೋಗ ಬಿಟ್ಟರೆ ನಾವು ಪ್ರಕೃತಿ ಕೂಡ ನಾಶ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಟೀ ಕಾಫಿ ಬೆಳೆಯುವಂಥ ಬೆಳೆ ಎಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಬೆಟ್ಟದ ಪ್ರದೇಶದಲ್ಲಿ. ಅಲ್ಲಿ ತಂಪಿರುತ್ತೆ, ತಂಪಿರೋ ಪ್ರದೇಶದಲ್ಲಿ ಅದು ಬೆಳೆಯುತ್ತೆ. ಅಲ್ಲಿ ಜನಕ್ಕೆ ಅದು ಒಳ್ಳೆಯದು, ನಮಗೆ ಒಳ್ಳೆಯದಲ್ಲ. ನಾವು ಇಲ್ಲಿ ಹೀಟ್ ಜಾಸ್ತಿ ಇರೋವಂಥ ಪ್ರದೇಶದಲ್ಲಿ ಟೀ ಕಾಫಿ ಕುಡಿದಾಗ ನಮ್ಮ ಮೈಯಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡ್ಕೊಳುತ್ತೆ, ಅಸಿಡಿಟಿ ಆಗುತ್ತೆ, ಅಲ್ಸರ್ ಆಗುತ್ತೆ, ಹಲವಾರು ರೀತಿಯ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆದರೆ ಇದರಿಂದ ಪ್ರಕೃತಿ ಹೇಗೆ ಹಾನಿಯಾಗ್ತಾ ಇದೆ ಅಂದರೆ, ಇಂದು ನಾವು ಟೀ ಕಾಫಿ ಬೆಳೆಸೋಕ್ಕೋಸ್ಕರ ಕಾಡಿರುವಂಥ ಪ್ರದೇಶ ನಮ್ಮ ವೆಸ್ಟರ್ನ್ ಘಾಟ್ಸ್ ಮಡಿಕೇರಿ ಅಥವಾ ಕೂರ್ಗ್ ಏರಿಯಲ್ಲಿ ಎಲ್ಲ ಮರಗಳನ್ನ ಕಡಿದು ಇವತ್ತು ಬರೀ ಕಾಫಿ ಟೀನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಕಾಫಿ ಟೀ ಅನ್ನೋದನ್ನ ನಾವು ಕಮ್ಮಿ ಮಾಡಿಕೊಂಡ್ರೆ ಕಾಡು ನಾಶ ಮಾಡೋದು ಕಮ್ಮಿ ಆಗುತ್ತೆ, ಆಮೇಲೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಾತಾಡೋಣ ಅಂತ ಹೇಳಿದ್ರೆ, ಇಂದು ಮಾಂಸ, ಮೀಟ್ ಮತ್ತು ಮೊಟ್ಟೆ, ಮೊಟ್ಟೆ ಪ್ರೊಡಕ್ಷನ್ನಿಂದ ತುಂಬಾ ನಮ್ಮ ಪ್ರಕೃತಿಗೆ ನಾಶ ಆಗ್ತಾ ಇದೆ. ಹೇಗೆ, ಇವತ್ತು ನಾವು ಬೆಳೆಸಿರೋ ಆಹಾರದಲ್ಲಿ ಮುಕ್ಕಾಲು ಭಾಗ ಮಾಂಸ ಪ್ರೊಡಕ್ಷನ್ಗೆ ನಮಗೆ ಹಾಕ್ತಾ ಇದ್ದೀವಿ. ಇವತ್ತು ಜಗತ್ತಲ್ಲಿ ನಾವು ಎರಡು ಥರ ಪ್ರಾಣಿಗಳು ಇರ್ತವೆ, ಮನುಷ್ಯರು ಪ್ರಾಣಿಗಳು ಆಕ್ಸಿಜನ್ನ ತೊಗೊತೇವೆ, ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ. ಅದೇ ನಮ್ಮ ಪ್ಲ್ಯಾಂಟ್ಸ್ ಗಿಡಗಳು ಆಕ್ಸಿಜನ್ನ ಕೊಡ್ತವೆ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಅನಿಮಲ್ಸ್ ಅಥವಾ ಪ್ರಾಣಿಗಳನ್ನ ಜಾಸ್ತಿ ಬೆಳೆಸೋಕ್ಕೋಸ್ಕರ ಮರಗಳನ್ನ ಜಾಸ್ತಿ ಕಡಿದು ನಮಗೆ ಬೇಕಾಗಿರುವಂಥ ಆಕ್ಸಿಜನ್ನೇ ಇರಲಾರ್ದಂಗೆ ಮಾಡ್ಕೊತಾ ಇದ್ದೀವಿ. ಹಾಗೂ ಈ ಪ್ರಾಣಿಗಳನ್ನ ಬೆಳೆಸೋಕ್ಕೋಸ್ಕರ ನಾವು ವೇರಿಯಸ್ ಕೆಮಿಕಲ್ಸ್ ಯೂಸ್ ಮಾಡಬೇಕಾಗ್ತದೆ. ಇಂದು ಮಾಸ್ ಪ್ರೊಡಕ್ಷನ್ ಅಂದರೆ ಇಂಡಸ್ಟ್ರಿಯಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡೋದ್ರಿಂದ ಅದಕ್ಕೆ ರೋಗಗಳು ಕೂಡ ಜಾಸ್ತಿ ಪ್ರಾಣಿಗಳಿಗೆ. ಯಾಕಂದರೆ ಒಂದೇ ಚಿಕ್ಕ ಜಾಗದಲ್ಲಿ ನೂರಾರು ಪ್ರಾಣಿಗಳನ್ನ ಇಟ್ಟು ಬೆಳೆಸಬೇಕು ಅಂತ ಹೇಳಿದ್ರೆ ಅದು ಸಲೀಸಾಗಿ ಬೆಳೆಯಲ್ಲ, ಅದಕ್ಕೆ ರೋಗಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಆ್ಯಂಟಿಬಯೋಟಿಕ್ಸ್ ಮತ್ತು ಕೆಮಿಕಲ್ಸ್ ಯೂಸ್ ಮಾಡಿಕೊಂಡು ಅದರ ಆರೋಗ್ಯ ಬೆಳೆಸೋಂಗೆ ಮಾಡ್ತೀವಿ. ಆಮೇಲೆ ಬೇಗ ನಮಗೆ ಜಾಸ್ತಿ ಪ್ರೊಡಕ್ಷನ್ ಸಿಗಲಿ ಅಂತ ಹೇಳಿ ಸ್ಟೀರಾಯ್ಡ್ ಅನ್ನೋ ಇಂಜೆಕ್ಷನ್ ಕೂಡ ಕೊಡ್ತಾ ಇರ್ತೀವಿ, ಮಾಂಸ ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅಂತ. ಇದರಿಂದ ಒನ್ ಆಫ್ ದ ನಂಬರ್ ಒನ್ ರೀಸನ್ಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಈಗ ತುಂಬ ಜನ ಸೈಂಟಿಸ್ಟ್ ಅಕ್ಸೆಪ್ಟ್ ಮಾಡ್ತಾ ಇರೋದು ಮಾಂಸ ತಿನ್ನೋದ್ರಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೂ ನಮಗೇನು ಹಾನಿ ಆಗುತ್ತೆ ಅಂತ ಹೇಳಿದ್ರೆ, ಈ ಸ್ಟೀರಾಯ್ಡ್ ಹಾಕಿರೋವಂಥ ಮಾಂಸ ಆಮೇಲೆ ನಿಧಾನಕ್ಕೆ, ಈಗ ಮೊದಲು ಒಂದು ಎಕ್ಸಾಂಪಲ್ ಕೊಡೋಣ ಅಂತ ಹೇಳಿದ್ರೆ, ಕೋಳಿ ಬೆಳೆಯೋಕ್ಕೆ 2-3 ವರ್ಷ ಬೇಕಾಗುತ್ತೆ ನಾರ್ಮಲಾಗಿ ಬೆಳೀತಾ ಇತ್ತು ಅಂದರೆ. ಇವತ್ತು ಇಂಜೆಕ್ಷನ್ ಕೊಟ್ಟು ನಾವು ಅದನ್ನೇ 45 ದಿನದಲ್ಲಿ ಒಂದು ಚಿಕ್ಕ ಮೊಟ್ಟೆಯಿಂದ ಸೇರಿಕೊಂಡು ದೊಡ್ಡ ಕೋಳಿ ಆಗೋದಕ್ಕೋಸ್ಕರ ಇಂಜೆಕ್ಷನ್ ಕೊಟ್ಟು ಬೆಳೆಸ್ತಾ ಇದ್ದೀವಿ. ಆದ್ದರಿಂದ ಅದು ಒಳಗಡೆಯಿಂದ ಸಂಪೂರ್ಣವಾಗಿ ಬೆಳೆದಿರೋದಿಲ್ಲ, ಅದನ್ನು ತಿನ್ನೋದ್ರಿಂದ ನಮ್ಮ ದೇಹ ಕೂಡ ಹಾಳಾಗೋಗುತ್ತೆ. ಅದರಲ್ಲಿರೋವಂಥ ಸ್ಟೀರಾಯ್ಡ್ ಅಂಶ ನಮ್ಮ ಮೈಗೆ ಬಂದರೆ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಕೂಡ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸಿಂದ ನಮಗೆ ಇನ್ಫರ್ಟಿಲಿಟಿ ಅಥವಾ ಥೈರಾಯ್ಡ್ ತೊಂದರೆಗಳು ಇವತ್ತು ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಮಾಂಸ ಪ್ರೊಡಕ್ಷನ್ಗೋಸ್ಕರ ನಾವು ತುಂಬಾ ಅನಿಮಲ್ಸ್ನ ಸಾಯಿಸ್ತಾ ಇದ್ದೀವಿ, ತುಂಬಾ ಪ್ರಾಣಿ ಹತ್ಯೆ ಮಾಡ್ತಾ ಇದ್ದೀವಿ. ಅದರಿಂದ ಕೂಡ ನಮಗೆ ಆಧ್ಯಾತ್ಮಿಕವಾಗಿ ನಮ್ಮ ಭೂಮಿ ಮೇಲೆ ಅದರ ಪರಿಣಾಮ ತುಂಬ ದುಷ್ಪರಿಣಾಮ ಬೀಳುತ್ತೆ. ಅದನ್ನು ಕೂಡ ನಾವು ಕಮ್ಮಿ ಮಾಡೋದ್ರಿಂದ ನಮ್ಮ ಆಧ್ಯಾತ್ಮಿಕ ಒಳ್ಳೆಯದಾಗುತ್ತೆ, ಪ್ರಕೃತಿ ಕೂಡ ಒಳ್ಳೆಯದಾಗುತ್ತೆ. ಇವತ್ತು ಮಾಂಸ ಮೊಟ್ಟೆ ತಿನ್ನಬೇಕು ಅಂತ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ, ಯಾಕಂದರೆ ಪ್ರೋಟೀನ್ ಸಿಗೋದಿಲ್ಲ ಅಂತ ಅನ್ನೋ ಫ್ಯಾಕ್ಟ್ ಬಂದುಬಿಟ್ಟಿದೆ ಇವಾಗ. ಬಟ್ ಅದೆಲ್ಲ ಸುಳ್ಳು. ನಾವು 1000 ವರ್ಷದಿಂದ ವೆಜಿಟೇರಿಯನ್ ಊಟನೇ ಮಾಡ್ತಾ ಇದ್ವಿ, ಅದರಲ್ಲೇನು ಪ್ರೋಟೀನ್ ಡೆಫಿಷಿಯನ್ಸಿ ಅನ್ನೋದು ಇರಲಿಲ್ಲ. ನಮ್ಮ ಕಾಳುಗಳಲ್ಲಿ ಹಲವಾರು ರೀತಿ ಪ್ರೋಟೀನ್ಸ್ ಇದೆ, ಅದನ್ನು ನಾವು ಮಾಂಸದಿಂದನೇ ತಿನ್ನಬೇಕು ಅಂತ ಏನೂ ಇಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಊಟದ ಐಟಮ್ ಅಂತ ಹೇಳಿದ್ರೆ, ನಾವು ಎಲ್ಲ ಊಟದ ಐಟಮಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ಜಾಸ್ತಿ ಮಾಡಿಬಿಟ್ಟಿದ್ದೇವೆ. ಇವತ್ತು ಕುಡಿಯೋ ನೀರಿಂದ ಹಿಡ್ಕೊಂಡು ಊಟದ ಎಲ್ಲ ಪಾರ್ಸಲ್ ತರೋ ಐಟಮ್ಗಳಲ್ಲೆಲ್ಲ ಪ್ಲಾಸ್ಟಿಕ್ನ ಉಪಯೋಗಿಸ್ತಾ ಇದ್ದೀವಿ. ಈ ಪ್ಲಾಸ್ಟಿಕ್ ಅನ್ನೋದು ನಾನ್ ಬಯೋಡಿಗ್ರೇಡಬಲ್. ಈಗ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸ್ ಕೂಡ ಬರ್ತಾ ಇದೆ. ಬಟ್ ಈಗ ನಾವು ಇಲ್ಲಿವರೆಗೂ ಉಪಯೋಗಿಸಿರೋಂಥ ಪ್ಲಾಸ್ಟಿಕ್ ಹೇಗಿದೆ ಅಂತ ಹೇಳಿದ್ರೆ, ಒಂದ್ಸತಿ ನಾವು ಭೂಮಿಯಲ್ಲಿ ಹಾಕಿದ್ರೆ ಅದು ಕರಗಿ ಭೂಮಿಯಲ್ಲಿ ಅಳವಡಿಸ್ಕೊಳ್ಳೋಕ್ಕೆ 600 ವರ್ಷ ಬೇಕಾಗುತ್ತೆ. ಇವತ್ತು ನಾವು ಪ್ರತಿಯೊಂದಕ್ಕೂ ಕುಡಿಯೋ ನೀರಿಗೂ ಕೂಡ ಹೊಸ ಹೊಸ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ. ಆ ಪ್ಲಾಸ್ಟಿಕ್ ಮೇಲೆ ಒಂದು ಸಿಂಬಲ್ ಇರುತ್ತೆ, ಟ್ರಯಾಂಗಲ್ ಹಾಕಿ ನಂಬರ್ 1 ಅಂತ ಬರೆದಿರ್ತಾರೆ. ದಯವಿಟ್ಟು ಆ ಸಿಂಬಲ್ ಬಗ್ಗೆ ಏನು ಅಂತ ನೀವು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ. ಪೆಟ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಪೆಟ್ ಅಂತ ಹೇಳಿದ್ರೆ ಪಾಲಿಎಥಿಲಿನ್ ಪ್ಲಾಸ್ಟಿಕ್ ಅಂತ ನಾವು ತುಂಬ ಕಾಮನ್ನಾಗಿ ಯೂಸ್ ಮಾಡ್ತಾರೋ ಪ್ಲಾಸ್ಟಿಕ್ ಅದು. ಅದರಿಂದ ಏನೇನು ಹಾನಿಕರ ಇದೆ ಅಂತ ನೀವೇ ರಿಸರ್ಚ್ ಮಾಡಿ ಓದಿದಾಗ ನಿಮಗೆ ತಿಳಿಯುತ್ತೆ.
ಅದ್ರ ಮೇಲೆ ಒನ್ ಯೂಸ್ ಅಂತ ಏನಕ್ಕೆ ಬರೆದಿರ್ತಾರೆ? ನೀವು ಅದರಲ್ಲಿ ಇನ್ನೊಂದು ಸತಿ ನೀರು ಹಾಕಿದ್ರೆ ಕೂಡ ಆ ಪ್ಲಾಸ್ಟಿಕ್ ಅಂಶಗಳು ಆ ನೀರಿನಲ್ಲಿ ಸೇರ್ಕೊಳ್ಳುತ್ತೆ ಹಾಗೂ ಕ್ಯಾನ್ಸರ್ ಕಾಸ್ ಮಾಡೋಕ್ಕೆ ಅದು ಒನ್ ಆಫ್ ದ ನಂಬರ್ ಒನ್ ರೀಸನ್ಸ್. ಇಂದು ತುಂಬ ಜನಕ್ಕೆ ಹೇರ್ ಲಾಸ್ ಕೂಡ ಆಗ್ತಾಯಿದೆ, ಕಾನ್ಸ್ಟಿಪೇಷನ್ ಇದೆ, ತುಂಬ ರೀತಿಯ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇದೆ, ಅದು ಬರೀ ಪ್ಲಾಸ್ಟಿಕ್ ಬಳಕೆಯಿಂದ ಕೂಡ ಜಾಸ್ತಿ ಆಗುತ್ತೆ. ಈ ಪ್ಲಾಸ್ಟಿಕ್ ಬಳಕೆಯಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ಏನು ಹಾನಿ ಇದೆ ಅಂತ ನಿಮಗೆಲ್ಲರಿಗೂ ತಿಳಿದಿದೆ, ಅದರಲ್ಲಿ ವಿಸ್ತಾರವಾಗಿ ಹೋಗೋಂಥ ಅವಶ್ಯಕತೆ ಇಲ್ಲ. ಸೊ ಬರೀ ನೀರನ್ನು ನೀವು ನೀರು ಕುಡಿಯೋದನ್ನು ನಾರ್ಮಲ್ಲಾಗಿ ಮಡಕೆ ನೀರು ಅಥವಾ ತಾಮ್ರದ ಚಂಬಲ್ ಲೀಟ್ರು ಅಂತ ನೀರು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಕ್ಲೀನ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಮಡಿಕೆಯಲ್ಲಿಟ್ಟರೆ ಅದು ಆಟೋಮೆಟಿಕ್ಕಾಗಿ ನೀರು ಕ್ಲೀನ್ ಆಗುತ್ತೆ. ಅಥವಾ ತಾಮ್ರದ ಚಂಬಲಿ 8-10 hours ಇಡೋದ್ರಿಂದ ನೀವು ಅದು ನೀರು ಶುದ್ಧಿ ಆಗುತ್ತೆ. ನೀವು ಅದನ್ನು ಶುದ್ಧಿ ಮಾಡ್ಕೊಳೋಕ್ಕೋಸ್ಕರ ಇವತ್ತು ಪ್ಯೂರಿಫೈಯರ್ ಹಾಕಲಿ, ಆರ್ ಓ ವಾಟರ್ ಆಗಲಿ, ಅದೆಲ್ಲ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಅದನ್ನು ಕೂಡ ಬದಲಾಯಿಸ್ಕೋಬೋದು. ನೀವು ಆಹಾರದಲ್ಲಿ ನಾವೆಲ್ಲ ಇಷ್ಟೆಲ್ಲ ತಪ್ಪಿದೆ ಅಂತ ಹೇಳಿದ್ರೆ ನಾವು ಏನು ಸಿಂಪಲ್ ಸೊಲ್ಯೂಷನ್ ಮಾಡ್ಬೋದು? ಒಂದು, ಮನೆಯಲ್ಲಿ ನೀವು ದೇಸಿ ಆಹಾರ ತಿನ್ನೋದನ್ನ ಹೆಚ್ಚು ಮಾಡ್ಬೋದು. ಈ ಸಿರಿಧಾನ್ಯಗಳನ್ನ ಬೆಳೆಸೋದು ಹೆಚ್ಚು ಮಾಡಿ. ಹಾಗಾಗಿ ಈ ಗೋಧಿ ಮತ್ತು ಅಕ್ಕಿ ಬಳಕೆ ಕಮ್ಮಿ ಆಗುತ್ತೆ. ಇವತ್ತು ಗೋಧಿಯಿಂದ ತುಂಬ ರೋಗಗಳಿದೆ, ಗೋಧಿಯಿಂದ ಡಯಾಬಿಟಿಸ್ ಬರುತ್ತೆ. ಆದರೆ ಡಾಕ್ಟ್ರುಗಳು ಇವತ್ತು ಗೋಧಿ ತಿನ್ನಿ ಅಂತ ಹೇಳ್ತಾರೆ, ಅದು ಕೂಡ ತಪ್ಪು. ಗೋಧಿ ತಿನ್ನೋದ್ರಿಂದ ನಿಮಗೆ ಗ್ಲೂಟನ್ ಅಂಶ ಇರುತ್ತೆ, ಅದರಲ್ಲಿ ಗ್ಲೂಟನ್ ಅನ್ನೋದು ನಿಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಅಫೆಕ್ಟ್ ಮಾಡಿ ನಿಮಗೆ ಶುಗರ್ನ ಹೆಚ್ಚು ಮಾಡುತ್ತೆ. ಸೊ ಗೋಧಿ ಕೂಡ ಬಿಡಬೇಕಾಗುತ್ತೆ. ನಿಮಗೆ ಪಂಜಾಬಿನ ಕತೆ ಗೊತ್ತಿದೆ ಅಂತ ಹೇಳಿದ್ರೆ, ಪಂಜಾಬಲ್ಲಿ ಒಂದು ಕ್ಯಾನ್ಸರ್ ಟ್ರೈನ್ ಅಂತ ಇದೆ. ಪಂಜಾಬಲ್ಲಿ ಕ್ಯಾನ್ಸರ್ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ನ ತೊಗೊಂಬಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ಒಂದು ಸ್ಪೆಷಲ್ ಟ್ರೈನ್ ಮಾಡಿದ್ದಾರೆ. ಏನಕ್ಕೆ ಈ ಕ್ಯಾನ್ಸರ್ ಜಾಸ್ತಿ ಇದೆ ಅಂದರೆ, ಅಲ್ಲಿ ಗೋಧಿ ಬಳಕೆ ತುಂಬ ಜಾಸ್ತಿ ಇದೆ, ಗೋಧಿಯಿಂದ ಈ ಕ್ಯಾನ್ಸರ್ ಬರುವಂಥ ಚಾನ್ಸ್ ಜಾಸ್ತಿ ಇದೆ. ಸೊ ನಾವು ಮುಂಚೆಯಿಂದ ಗೋಧಿ ತಿಂತಾ ಇದ್ವಿ ಅಂತ ಹೇಳಿದ್ರೆ, ಗೋಧಿ ತಿಂತಾ ಇದ್ದಿದ್ದು ನಾವು ಸ್ಪೆಷಲ್ ಒಕೇಷನ್ಗೆ ಮಾತ್ರ, ಫೆಸ್ಟಿವಲ್ ಅಥವಾ ನಮಗೆ ಏನು ಮನೆಯಲ್ಲಿ ಹಬ್ಬಗಳು ಇರ್ತಾ ಇತ್ತಲ್ಲ ಆವಾಗ ಮಾತ್ರ ನಾವು ಗೋಧಿ ತಿಂತಾ ಇದ್ವಿ, ಅಕ್ಕಿ ತಿಂತಾ ಇದ್ವಿ. ದಿನನಿತ್ಯ ಬಳಸುವಂಥ ಪದಾರ್ಥ ಅಲ್ಲ ಅದು. ದಯವಿಟ್ಟು ಸಿರಿಧಾನ್ಯಗಳನ್ನ ದಿನನಿತ್ಯ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೂ ನಾವು ಕುಡಿಯೋ ನೀರನ್ನ ದಯವಿಟ್ಟು ತಾಮ್ರದ ಚಂಬನ ಬಳಸೋಕ್ಕೆ ಮೊದಲು ನಾವು ಹೇಗೆ ಹಳ್ಳಿಗಳಲ್ಲಿ ತಾಮ್ರದ ಚಂಬು ಉಪಯೋಗಿಸ್ತಾ ಇದ್ವಿ ಅದನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ನೀರು ಸ್ಟೋರ್ ಮಾಡೋದಕ್ಕೆ ಇವತ್ತು ಸಿಮೆಂಟಿನ ಟ್ಯಾಂಕ್ ಉಪಯೋಗಿಸ್ತಾ ಇದ್ದೀವಿ. ಸಿಮೆಂಟಿನ ಟ್ಯಾಂಕ್ ಉಪಯೋಗಿಸೋದ್ರಿಂದ ನಾವು ವಿಷ ಹಾಕ್ತಾ ಇದ್ದೀವಿ ನೀರಿಗೆ, ಅದ್ರ ಬದಲು ನಮ್ಮ ಸುಣ್ಣದ ಟ್ಯಾಂಕ್ ಬರ್ತಾ ಇತ್ತು ಮುಂಚೆ, ಕಲ್ಲು ಮತ್ತು ಸುಣ್ಣದಿಂದ ಮಾಡಿರುವಂಥ ಟ್ಯಾಂಕ್. ಆ ಸುಣ್ಣ ಕೂಡ ನೀರನ್ನ ಶುದ್ಧಿ ಮಾಡುತ್ತೆ. ಸೊ ಅದು ನಾವು ಆದಷ್ಟು ಹಿಂದಿನ ಕಾಲದಲ್ಲಿ ಏನಿತ್ತು ಅದನ್ನು ಬಳಸೋದ್ರಿಂದ ಈಗ ಆಹಾರದಲ್ಲಿ, ಆರೋಗ್ಯದಲ್ಲಿ ಹಾಗೂ ಪರಿಸರದಲ್ಲಿ ತುಂಬಾ ಚೇಂಜಸ್ ಕಾಣ್ಕೋಬೋದು ನಾವು. ಆಮೇಲೆ ನಾವು ತಿನ್ನೋ ಪದಾರ್ಥ ಚೇಂಜ್ ಮಾಡೋದ್ರಿಂದ ರೈತರು ಕೂಡ ತಾವು ಬೆಳೆಸ್ತಾ ಇರೋವಂಥ ಬೆಳೆಗಳು ಚೇಂಜ್ ಆಗುತ್ತೆ. ಇವತ್ತು ನಾವಿರೋದು ಕಸ್ಟಮರ್ ಡ್ರಿವನ್ ಸೊಸೈಟಿ, ಅಂದರೆ ಬೆಳೆ ಯಾವ ಥರ ಬೆಳೀತಾರೆ ಅಂದರೆ ಯಾವ ಥರ ಡಿಮ್ಯಾಂಡ್ ಇರುತ್ತೆ ಆ ಥರ ಬೆಳೆಗಳು ಬರುತ್ತೆ. ಸೊ ನಾವು ತಿನ್ನೋ ಆಹಾರ ಚೇಂಜ್ ಮಾಡಿದಾಗ ನಿಧಾನವಾಗಿ ಎಲ್ಲ ಕೂಡ ಚೇಂಜ್ ಆಗುತ್ತೆ. ಹಾಗೂ ಆಹಾರದಿಂದ ನಮ್ಮ ಆರೋಗ್ಯ ಕೂಡ ಮೇಂಟೈನ್ ಆಗಿ ಇರುತ್ತೆ. ಇವತ್ತು ನಮ್ಮ ಆಹಾರದ ಬಗ್ಗೆ ಆಯಿತು, ನಮ್ಮ ಲೈಫ್ ಸ್ಟೈಲ್ ದಿನಚರಿಗಳಲ್ಲಿ ಯಾವ ರೀತಿ ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ, ಯಾವ ರೀತಿ ಅದನ್ನು ಉಳಿಸ್ಕೋಬೋದು ಅಂತ ನೋಡೋಣ. ಇವತ್ತು ತುಂಬಾ ತಪ್ಪು ಮಾಡ್ತಾ ಇರುವಂಥ ವಿಧಾನ ಅಂತ ಹೇಳಿದ್ರೆ ನಾವು ಮನೆ ಕಟ್ತಾ ಇರುವಂಥ ವಿಧಾನ. ನಮ್ಮ ದಿನಚರಿ ಯಾಕೆ ಮನೆ ಕಟ್ಟೋದು ಏನಕ್ಕೆ ತಪ್ಪಾಗಿದೆ? ಇವತ್ತು ಸಿಮೆಂಟ್ ಟೆಕ್ನಾಲಜಿ ಬಂದಿದೆ. ಸಿಮೆಂಟ್ ಟೆಕ್ನಾಲಜಿ ಅನ್ನೋದು ನಮ್ಮ ದೇಶದ ಟೆಕ್ನಾಲಜಿ ಅಲ್ಲ, ಇದು ಹೊರದೇಶದ ಟೆಕ್ನಾಲಜಿ. ಎಲ್ಲಿ? ವೆಸ್ಟರ್ನೈಸೇಷನ್, ಯುರೋಪ್ ಅಥವಾ ಅಮೆರಿಕಾದಿಂದ ಬಂದಿರುವಂಥ ಟೆಕ್ನಾಲಜಿ. ಆ ದೇಶಗಳಲ್ಲಿ ಚಳಿಗಾಲ ತುಂಬ ಜಾಸ್ತಿ ಇರುತ್ತೆ. ವರ್ಷದಲ್ಲಿ 8-10 ಬರೀ ಚಳಿ ಜಾಸ್ತಿ ಇರುತ್ತೆ. ಆಮೇಲೆ ಮಂಜುಗಡ್ಡೆ ಜಾಸ್ತಿ ಬೀಳ್ತಾ ಇರುತ್ತೆ. ಅಲ್ಲಿ ಅವ್ರಿಗೆ ಮನೆ ಒಳಗಡೆ ಬೆಚ್ಚಿಗೆ ಇರಬೇಕು ಅಂತ ಅವರ ಉದ್ದೇಶ. ಅದಕ್ಕೋಸ್ಕರ ಅವರು ಸಿಮೆಂಟ್ ಟೆಕ್ನಾಲಜಿನ ತಂದರು. ಸಿಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹೀಟ್, ಹೊರಗಡೆ ಸೂರ್ಯನ ಪ್ರಕೋಪದಿಂದ ಹೀಟ್ ಉತ್ಪತ್ತಿ ಆಗುತ್ತಲ್ಲ, ಅದನ್ನು ಸಿಮೆಂಟು ಟ್ರ್ಯಾಪ್ ಮಾಡಿ ಇಟ್ಕೊಳುತ್ತೆ ಮನೆ ಒಳಗಡೆ. ಸೊ ಆದ್ದರಿಂದ ಮನೆ ಬೆಚ್ಚಗಿರುತ್ತೆ. ಇದನ್ನು ನಾವು ನಮ್ಮ ದೇಶದಲ್ಲಿ ತಂದರೆ, ನಮ್ಮ ದೇಶದಲ್ಲಿ ಸೂರ್ಯನ ಪ್ರಕೋಪ 10-11 ಇರುತ್ತೆ, ನಮಗೆ ಬರೀ 1-2 ಮಳೆ ಆಗುತ್ತೆ, ಚಳಿ ಇರೋದು ತುಂಬ ಕಮ್ಮಿ, ಮಂಜಂತೂ ಇಲ್ಲವೇ ಇಲ್ಲ. ಸೊ ಈ ರೀತಿ ಇದ್ದಾಗ ನಮ್ಮ ದೇಶದಲ್ಲಿ ನಾವು ಸಿಮೆಂಟ್ ಹಾಕಿದಾಗ ಏನಾಗುತ್ತೆ, ಮೈಯಲ್ಲಿ ಬಾಡಿ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಾವೇನು ಮಾಡ್ತೀವಿ, ಇನ್ನೊಂದು AC ಅನ್ನೋದನ್ನ ಶುರು ಮಾಡ್ಕೊಂಡಿದ್ದೀವಿ ಟೆಂಪ್ರೇಚರ್ ಕಮ್ಮಿ ಮಾಡೋದಕ್ಕೆ ಅಂತ. AC ಏನಕ್ಕೆ ಹಾನಿಕಾರ? ಇವತ್ತೆಲ್ಲರೂ ಓದಿದ್ದೀರಾ, ಕ್ಲೋರೋಫ್ಲೂರೋ ಕಾರ್ಬನ್ಸ್ CFC ಗ್ಯಾಸಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು.
ತುಂಬ ಕಾಮನ್ ಆಗಿ ಕೇಳ್ತೀವಿ. ಸಿ ಎಫ್ ಸಿಯಿಂದ ನಮ್ಮ ಓಝೋನ್ ಲೇಯರ್ ಅಥವಾ ನಮ್ಮ ಪ್ರೊಟೆಕ್ಟಿವ್ ಲೇಯರ್, ಭೂಮಿಗೆ ಇರೋವಂಥ ಆಕ್ಸಿಜನ್ ಪ್ರೊಟೆಕ್ಟಿವ್ ಲೇಯರ್ ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇದು ಎಲ್ಲಿಂದ ಆ್ಯಡ್ ಆಗ್ತಾ ಇದೆ, ಹಾಳಾಗ್ತಾ ಇದೆ? ನಾವು ಬಳಸುವಂಥ ಎ ಸಿ, ಫ್ರಿಜ್ ಇವುಗಳಲ್ಲಿ ತುಂಬ ಜಾಸ್ತಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅನ್ನೋದು ಇರುತ್ತೆ. ಈ ಕೆಮಿಕಲ್ ಹೀಟನ್ನು ನಾವು ಮನೆಯನ್ನೇನೋ ಕೂಲ್ ಮಾಡ್ತಾ ಇದ್ದೀವಿ ಎ ಸಿ ಹಾಕ್ಕೊಂಡು, ಬಟ್ ನಮ್ಮ ಪ್ರಕೃತಿನ ನಾಶ ಮಾಡಿಕೊಂಡು ಅಲ್ಲಿ ಹೀಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ನಾವು ಎಷ್ಟು ಎ ಸಿ ಜಾಸ್ತಿ ಬಳಸ್ತೀವಿ ಅಷ್ಟು ಜಾಸ್ತಿ ಪ್ರಕೃತಿನ ಹಾಳು ಮಾಡ್ತೀವಿ, ಮತ್ತು ಎ ಸಿ ಬಳಸೋದು ಅನಿವಾರ್ಯ ಆಗೋಗುತ್ತೆ. ಇದರಿಂದ ತಪ್ಪಬೇಕು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಜನ ಏನು ಮಾಡ್ತಾಯಿದ್ರು, ಮನೇನ ಕಲ್ಲು ಮಣ್ಣು ಮತ್ತು ಸುಣ್ಣದಿಂದ ಕಟ್ತಾಯಿದ್ರು. ಸೊ ಕಲ್ಲು ಮಣ್ಣು ಸುಣ್ಣದಿಂದ ಕಟ್ಟೋದ್ರಿಂದ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಯು ಕೆ ಮತ್ತು ಯು ಎಸ್ ಅಲ್ಲಿ ಇದು ಒಂದು ಹೊಸ ಟ್ರೆಂಡ್, ಕಾಬ್ ವೆಬ್ ಹೋಮ್ ಅಂತ ಹೇಳ್ತಾರೆ. ಕಾಬ್ ಸಿ ಒ ಬಿ, ಕಾಬ್ ವೆಬ್ ಹೋಮ್ ಅಂತ ಹೇಳಿದ್ರೆ ಇದು ಮಣ್ಣಿನ ಮನೆ, ಮಣ್ಣು ಮತ್ತು ಹುಲ್ಲಿನ ಮನೆ. ಈ ಟ್ರೆಂಡ್ನ ಇವಾಗ ನಾವು ಹೊರದೇಶದಲ್ಲಿ ನೋಡ್ತಾ ಇದ್ದೀವಿ. ಇದು ನಮ್ಮ ದೇಶದಲ್ಲಿ ಮೊದಲಿಂದಾನೇ ಇದೆ, ಸಾವಿರಾರು ವರ್ಷದಿಂದ ಬಂದಿರುವಂಥ ವಿಧಾನ ಇದು. ಮಣ್ಣಲ್ಲಿ ಕಟ್ಟೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ನಮಗೆ ಹೊರಗಡೆ ಟೆಂಪರೇಚರ್? ಮಣ್ಣಿನ ಮನೆ ಏನು ಅಂತ ಹೇಳಿದ್ರೆ ಇಟ್ ಈಸ್ ಎ ಬ್ರೀದಬಲ್ ಹೌಸ್ ಅಂತ ಹೇಳ್ತೀವಿ, ಅಂದರೆ ಗೋಡೆಗಳು ಉಸಿರಾಡುತ್ತೆ ಅಂತ. ಸೊ ಒಳಗಡೆ ಇರೋ ಗಾಳಿ ಹೊರಗಡೆ ಇರೋ ಗಾಳಿ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಗುತ್ತೆ. ಈ ಸಿಮೆಂಟ್ ಗೋಡೆಯಲ್ಲಿ ಗಾಳಿ ಎಕ್ಸ್ಚೇಂಜ್ ಆಗೋದಿಲ್ಲ. ಸೊ ಮಣ್ಣಿನ ಗೋಡೆ ಹಾಕ್ಸೋದ್ರಿಂದ ಏನಾಗುತ್ತೆ, ಹೊರಗಡೆ ಟೆಂಪರೇಚರ್ 40 ಡಿಗ್ರಿ ಇದ್ದರೆ ಒಳಗಡೆ ಟೆಂಪರೇಚರ್ 30 ಡಿಗ್ರಿ ಇರುತ್ತೆ, ಹಾಗೂ ಹೊರಗಡೆ ಟೆಂಪರೇಚರ್ ಚಳಿ ಇದ್ದಾಗ ಒಳಗಡೆ ಬೆಚ್ಚಿಗಿರುತ್ತೆ. ಈಗ ನೀವು ಒಂದು ಹುತ್ತ ನೋಡಿರ್ಬೋದು, ಮಣ್ಣಿನ ಹುತ್ತ ನೋಡಿದಾಗ ಅದರಲ್ಲಿ ಒಳಗಡೆ ಟೆಂಪರೇಚರ್ ತುಂಬ ಕೂಲಾಗಿರುತ್ತೆ ಮಣ್ಣಿನ ಹುತ್ತದಲ್ಲಿ. ಇದು ಸೇಮ್ ಕಾನ್ಸೆಪ್ಟ್, ಯಾಕಂದರೆ ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇರಬೇಕು, ಒಳಗಡೆ ಇರೋವಂಥ ಉಷ್ಣತೆ ಹೊರಗಡೆ ಹೋಗಬೇಕು, ತಂಪು ಗಾಳಿ ಒಳಗಡೆ ಬರಬೇಕು. ಇದೆಲ್ಲ ಆಗಬೇಕು ಅಂದರೆ ಬರೀ ಮಣ್ಣಿನ ವಾಲ್, ಮಣ್ಣಿನ ಗೋಡೆ ಮಾಡೋದ್ರಿಂದ, ಮಣ್ಣಿನ ಅಥವಾ ಕಲ್ಲಿನ ಬಿಲ್ಡಿಂಗ್ ಕಟ್ಟೋದ್ರಿಂದ ಇದೆಲ್ಲ ಸಾಧ್ಯ ಇದೆ. ಇನ್ನೊಂದು ನಾವು ಬಳಸ್ತಾ ಇರೋ, ತುಂಬ ಬಳಸ್ತಾ ಇರೋ ಟೆಕ್ನಾಲಜಿಕಲ್ ಉಪಕರಣ ಅಂತ ಹೇಳಿದ್ರೆ ಮೊಬೈಲ್ ಫೋನ್. ಇವತ್ತು ಮೊಬೈಲ್ ಫೋನಿಂದ ಹೇಗೆ ಪ್ರಕೃತಿ ನಾಶ ಆಗ್ತಾ ಇದೆ, ಇವತ್ತು ನೀವು ತುಂಬ ಕೇಳಿರ್ಬೋದು. ಮೊಬೈಲ್ ಫೋನಿಂದ ರೇಡಿಯೇಷನ್, ರೇಡಿಯೇಷನಿಂದ ಡ್ಯಾಮೇಜ್ ಆಗ್ತಾ ಇದೆ ಅಂತ ನಾವು ಹೇಳ್ತೇವೆ. ಮನುಷ್ಯರಿಗೆ ಡ್ಯಾಮೇಜ್ ಆಗ್ತಾ ಇರೋವಂಥ ಮೊಬೈಲ್ ಫೋನಿಂದ ಬರ್ತಾ ಇರೋವಂಥ ರೇಡಿಯೇಷನ್ ನೋಡಿಕೊಂಡ್ರೆ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕಿಂತ ಇನ್ನೂ ಜಾಸ್ತಿ ಹಾನಿಯಾಗುತ್ತೆ. ಇವತ್ತು ಬರ್ತಾ ಇರೋ 2G, 3G, 4G, 5G ಅಂತ ಟೆಕ್ನಾಲಜಿ ಹೋಗ್ತಾ ಇದ್ದೇವೆ. ಈ ಟೆಕ್ನಾಲಜಿಗಳೆಲ್ಲ ಏನು, ಇದರಲ್ಲಿ ನಾವು ಉಪಯೋಗಿಸ್ತಾ ಇರೋವಂಥ ಕಿರಣಗಳು ಏನೇನು, ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಉಪಯೋಗಿಸ್ತೀವಲ್ವ, ಇದೇನು ಅಂತ ಹೇಳಿದ್ರೆ ಇಟ್ ಇಸ್ ಮೈಕ್ರೋವೇವ್ ರೇಡಿಯೇಷನ್. ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಮೈಕ್ರೋವೇವ್ ಅವನ್, ಅಡುಗೆನ ಹೀಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀವಲ್ಲ, ಅದು ಸೇಮ್ ಟೆಕ್ನಾಲಜಿ ನಾವು ಇವತ್ತು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಮೊಬೈಲ್ ನೀವು ತುಂಬ ಜಾಸ್ತಿ ಹೊತ್ತು ಯೂಸ್ ಮಾಡಿದಾಗ ಕೈ ಕೂಡ ಬಿಸಿ ಆಗುತ್ತೆ, ಮುಖ ಕೂಡ ಬಿಸಿ ಆಗುತ್ತೆ, ನೀವು ನೋಡ್ಕೊಂಡಿರ್ಬೋದು. ದಟ್ ಈಸ್ ಬಿಕಾಸ್ ಮೈಕ್ರೋವೇವ್ ರೇಡಿಯೇಷನ್ ಅನ್ನೋದು ಎಮಿಟ್ ಆಗ್ತಾ ಇದೆ. ಇದರಿಂದ ಸೂಕ್ಷ್ಮ ಜೀವಿಗಳು, ಈ ಮೊಬೈಲ್ ಟವರ್ಗಳ ಹತ್ರ ಪ್ರಾಣಿ ಪಕ್ಷಿಗಳೆಲ್ಲ ಹೋಗಿ ಕೂತ್ಕೊಳ್ಳುತ್ತಲ್ಲ, ಅವುಗಳಿಗೆ ರೋಗಗಳು ಜಾಸ್ತಿ ಆಗ್ತಾ ಇದೆ. ಈ ಪ್ರಾಣಿ ಪಕ್ಷಿಗಳು ಇಲ್ಲ ಅಂತ ಹೇಳಿದ್ರೆ ನಮಗೆ ಮರಗಳು ಬೆಳೆಸೋಕ್ಕಾಗಲ್ಲ. ಈ ಕಾಡಲ್ಲಿ ನ್ಯಾಚುರಲ್ಲಾಗಿ ಮರ ಬೆಳೆಸೋದು ಯಾರು? ನಾವು ರೈತರು ಹೋಗಿ ಕಾಡು ಬೆಳೆಸೋದಿಲ್ಲ, ಕಾಡನ್ನ ಬೆಳೆಸೋ ಅಂಥ ಪ್ರಾಣಿಗಳೇ ಕಾಡು ಬೆಳೆಸೋದು. ಈ ಪಕ್ಷಿಗಳು ಕಾಡು ಬೆಳೆಸ್ತವೆ, ಹಾಗೂ ಜೇನುಹುಳಗಳು ಈ ಫ್ಲವರಿಂಗ್ ಪ್ಲ್ಯಾಂಟ್ಸ್ನ ಬೆಳೆಸ್ತವೆ. ಇದು ಈ ಸೂಕ್ಷ್ಮ ಜೀವಿಗಳೆಲ್ಲ ಹಾಳಾಗ್ತಾ ಇರೋದು ಇವತ್ತು ಮೊಬೈಲ್ ಬಳಕೆಯಿಂದ. ಮೊಬೈಲ್ ಬಳಕೆಯಿಂದ ನಾವು, ಹಾಗೂ ಈ ಇದನ್ನು ಹೇಗೆ ಕಮ್ಮಿ ಮಾಡ್ಕೋಬೋದು, ಮೊಬೈಲ್ ಬಳಕೆಯಿಂದ ನಾವು ಈಗ ಆಲ್ರೆಡಿ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಇಂಥ ಟೆಕ್ನಾಲಜಿ ಮೇಲೆ. ಇದನ್ನು ಹೇಗೆ ಕಮ್ಮಿ ಮಾಡ್ಕೋಬೋದು ಅಂತ ಹೇಳಿದ್ರೆ, ನಾವು ಇನ್ಸ್ಟೆಡ್ ಆಫ್ ಯೂಸಿಂಗ್ 4G, ಈ 4G 5G ಟೆಕ್ನಾಲಜಿ, ಇದರಲ್ಲಿ ಎಲ್ಲಿ ಎಷ್ಟು ನಾವು ಇಂಟರ್ನೆಟ್ ಡೇಟಾ ಬೇಕು ಅಂತ ಹೇಳ್ತೀವಿ, ಅಷ್ಟು ಜಾಸ್ತಿ ಪವರ್ಫುಲ್ ಟವರ್ಗಳನ್ನ ಹಾಕಬೇಕಾಗತ್ತೆ. ಸೊ ಇದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಿಂಪಲ್ ಆಗಿರೋ ಬೇಸಿಕ್ ಹ್ಯಾಂಡ್ಸೆಟ್ ಯೂಸ್ ಮಾಡ್ಬೋದು. ಅದರಲ್ಲಿ ತುಂಬ ಜಾಸ್ತಿ ಮೈಕ್ರೋವೇವ್ ಎಮಿಷನ್ ಇರೋದಿಲ್ಲ, ಆದ್ದರಿಂದ ನಮ್ಮ ಪ್ರಾಣಿ ಪಕ್ಷಿಗಳು ಕೂಡ ಉಳ್ಕೊಳ್ಳುತ್ತೆ. ಸೊ ದಯವಿಟ್ಟು ಅದರಲ್ಲಿ ಕೂಡ ಆದಷ್ಟು ಸ್ವಿಚ್ ಮಾಡಿ, ಆದಷ್ಟು ಉಪಕರಣಗಳನ್ನ ಉಪಯೋಗಿಸೋದನ್ನ ಕಮ್ಮಿ ಮಾಡಿ. ಟೆಕ್ನಾಲಜಿ ಹಿಂದೆ ಹೋಗೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ದೇಶಕ್ಕೆ ಈಗ ಕೊಟ್ಟಿರೋ ಎಕ್ಸಾಂಪಲಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಇವೆಲ್ಲ ಅವಶ್ಯಕತೆ ಇರಲಿಲ್ಲ. ಹೊರದೇಶದಲ್ಲಿ ಹೊರದೇಶದವರು ತಮ್ಮ ಬೆಳಕಿಗೆ ಅಂತ ಮಾಡಿಕೊಂಡಿರೋ ಅಂಥ ಅನುಕೂಲಗಳನ್ನ ನಾವು ನಮ್ಮ ದೇಶದಲ್ಲಿ ತಂದು ಮಾಡಿಕೊಂಡ್ರೆ ಇದು ಅನಾನುಕೂಲ ಆಗುತ್ತೆ, ಹಾಗೂ ಹಾನಿ ಕೂಡ ಕಾಸ್ ಮಾಡುತ್ತೆ. ದಯವಿಟ್ಟು ನಮ್ಮ ದಿನಚರಿಗಳನ್ನ ಇದರಲ್ಲಿ ಬದಲಾಯಿಸೋಕ್ಕೆ ನೋಡುವ. ಮತ್ತು ನಾವು ಹಾಕೋಣ ಉಡುಪು ಇದೆ ಅಲ್ಲ, ಇವತ್ತು ಅದು ಕೂಡ ಚೇಂಜ್ ಆಗೋಗಿದೆ. ನಾವು ಇವತ್ತು ವೆಸ್ಟರ್ನೈಸೇಷನಿಂದ ನಾವೇನು ಮಾಡಿದ್ದೀವಿ, ಮೈಗೆ ಹಾಕೋಳೋವಂಥ ಬಟ್ಟೆ ಕೂಡ ನಾವು ಕಾಟನ್ ಮತ್ತು ಖಾದಿ ಅಂತ ಇರೋ ಬಟ್ಟೆ, ನಮ್ಮ ದೇಶದಲ್ಲಿ ಹುಟ್ಟೋವಂಥ ಬಟ್ಟೆ,
ಬೆಳೆಸಿ ನಾವು ಮಾಡೋ ಪ್ರೊಡಕ್ಷನ್ ಮಾಡೋ ಅಂಥ ಬಟ್ಟೆಗಳನ್ನ ಬಿಟ್ಟು ನಾವು ಇವತ್ತು ಪ್ಯಾಂಟು ಸೂಟು ಬೂಟು ಹಾಕ್ಕೊಂಡು ನಾವು ವೆಸ್ಟರ್ನೈಸೇಷನ್ ಅತ್ತ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ದೇಶದಲ್ಲಿ ನಮ್ಮ ಕ್ಲೈಮೇಟ್ ಇರೋ ಪ್ರಕಾರ ನಾವು ಹಾಕೋ ಬಟ್ಟೆ ಯಾವ ರೀತಿ ಇರಬೇಕು, ಈ ಕ್ಲೈಮೇಟಿಗೆ ಅನುಸಾರವಾಗಿ ಇರಬೇಕು. ನಮ್ಮ ಮೈಗೆ ಯಾವುದು ಒಳ್ಳೆಯದು ಅಂತ ಹೇಳಿದ್ರೆ, ಇಲ್ಲಿ ಸೂರ್ಯನ ಪ್ರಕೋಪ ಜಾಸ್ತಿ ಇರೋದರಿಂದ ಲೂಸ್ ಆಗಿರೋ ಬಟ್ಟೆ, ಖಾದಿ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಮೈ ಕೂಡ ಉಸಿರಾಡುತ್ತೆ. ನಾವು ಇವಾಗ ಟೈಟ್ ಆಗಿರೋ ಬಟ್ಟೆ ಹಾಕಿದ್ರೆ ನಮ್ಮ ಮೈ ಉಸಿರಾಡೋಕ್ಕೆ ಆಗೋದಿಲ್ಲ. ನಾವು ಉಸಿರಾಡೋಕ್ಕೆ ಆಗೋದಿಲ್ಲ ಅಂದ ತಕ್ಷಣ ಏನಾಗುತ್ತೆ, ನಾವು ಹೀಟ್ ಜಾಸ್ತಿ ಇದೆ ಅಂತ ಅನ್ಕೊತಾ ಇದ್ದೀವಿ. ಹೀಟ್ ಕಮ್ಮಿ ಇದ್ದರೂ ಕೂಡ ನಾವು ಹಾಕಿರೋ ಬಟ್ಟೆಯಿಂದ ನಮ್ಮ ಮೈಯಲ್ಲಿ ಹೀಟ್ ಜಾಸ್ತಿ ಆಗ್ತಾಯಿದೆ. ಅದರಿಂದ ಮತ್ತೆ ಎಸಿ ಬಳಕೆ ಅಥವಾ ನಾವು ಫ್ರಿಜ್ ಬಳಕೆ, ನಮಗೆ ತಣ್ಣೀರು ಬೇಕು ಅಂತ ಹೇಳಿಬಿಟ್ಟು ಈ ಬಳಕೆಗಳನ್ನ ಜಾಸ್ತಿ ಮಾಡಿಕೊಂಡು ಇನ್ನೂ ನಾವು ನಾಶ ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಬದಲಾಯಿಸ್ಕೊಂಡು ನಾವು ನಮ್ಮ ಜೀವನನ ಹೇಗೆ ರೂಪಿಸ್ಕೋಬೋದು ಅಂತ ಹೇಳಿದ್ರೆ, ನಮ್ಮ ದೇಶ ಕೂಡ ಉದ್ಧಾರ ಮಾಡ್ಬೋದು, ನಮ್ಮ ಪ್ರಕೃತಿ ಕೂಡ ಬೆಳೆಸ್ಬೋದು, ಹಾಗೂ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೋಬೋದು. ಇವತ್ತು ಆಹಾರ ಮತ್ತು ನಮ್ಮ ಬಟ್ಟೆ ಉಡುಪು ಮತ್ತು ದಿನಚರಿ ಬಗ್ಗೆ ಮಾತಾಡಾದಮೇಲೆ ರೈತರಲ್ಲಿ ಒಂದು ಚಿಕ್ಕ ಮನವಿ, ರೈತರು ಈಗ ಹೇಗೆ ನಮಗೆ ಸಹಾಯ ಮಾಡ್ಬೋದು, ಪರಿಸರನ ಉಳಿಸ್ಬೋದು ಅಂತ ಹೇಳಿದ್ರೆ, ಈ ರಾಸಾಯನಿಕ ಪದಾರ್ಥ ಮತ್ತು ಕೀಟನಾಶಕ ಪದಾರ್ಥಗಳನ್ನ ಕಮ್ಮಿ ಮಾಡಿ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡಿ ನಮ್ಮ ದೇಸಿ ಆಹಾರ ಬೆಳೆಸೋದಕ್ಕೆ, ದೇಸಿ ವಿಧಾನಗಳನ್ನ ಮತ್ತೆ ಬಳಸೋಕ್ಕೆ ಪ್ರಯತ್ನ ಪಡಿ. ಅದರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹಸು ಸಗಣಿ ಮತ್ತು ಹಸು ಗಂಜಲಿಂದ ಮಾಡುವಂಥ ವ್ಯವಸಾಯ ಇದೆಯಲ್ಲ, ಆ ಪದ್ಧತಿಗಳನ್ನ ಮತ್ತೆ ತರೋಣ. ಹಾಗೂ ಇಂದಿನ ಕಾಲದಲ್ಲಿ ನಾವು ಮೋನೋಕ್ರಾಪಿಂಗ್ ಸಿಸ್ಟಮ್, ಅಂದರೆ ಒಂದೇ ರೀತಿಯಾದ ಬೆಳೆ, ಒಂದು ಹೊಲದಲ್ಲಿ ಬರೀ ಕಬ್ಬಿನ ಬೆಳಿತೀನಿ ಅಥವಾ ಬರೀ ಕಡಲೆ ಬೀಜನ ಬೆಳಿತೀನಿ ಅಂತ ಹೋಗ್ತಾ ಇದ್ದೀವಿ. ಒಂದೇ ರೀತಿ ಬೆಳೆ ಬೆಳೆಯೋದ್ರಿಂದ ಆ ಸಾಯಿಲ್ನ ಫರ್ಟಿಲಿಟಿ ಕೂಡ ಕಮ್ಮಿ ಆಗ್ತಾ ಇದೆ. ಮುಂಚೆ ಆ ರೀತಿ ಮಾಡ್ತಾ ಇರಲಿಲ್ಲ. ಹಲವಾರು ರೀತಿಯ ಗಿಡಗಳನ್ನ ಒಂದೇ ಚಿಕ್ಕ ಜಮೀನಲ್ಲಿ ನಾವು ಬೆಳೆಸ್ತಾ ಇದ್ವಿ. ಹಾಗಾಗಿ ಕಾಡು ಕೃಷಿ ಅಥವಾ ಕಾಡು ಕೃಷಿ ಅಥವಾ ಇಂಗ್ಲೀಷಲ್ಲಿ ಪರ್ಮಾಕಲ್ಚರ್ ಫುಡ್ ಫಾರೆಸ್ಟ್ ಅಂತ ಹೇಳ್ತಾರೆ, ಆ ವಿಚಾರವಾಗಿ ನೀವು ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಓದಿ ತಿಳ್ಕೊಳ್ಳಿ. ಆ ಮೆಥಡ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ 100 ವರ್ಷ 200 ವರ್ಷ ಆದರೂ ಕೂಡ ನಮಗೆ ಎಫರ್ಟ್ ಇರಲಾರ್ದಂಗೆ, ನಮ್ಮ ಮನುಷ್ಯರ ಎಫರ್ಟ್ ಇರಲಾರ್ದಂಗೆ ಬೆಳೆಸೋ ಅಂಥ ವಿಧಾನ ಇದು. ಇದನ್ನು ನಾವು ಸಲೀಸಾಗಿ ಬೆಳೆಸ್ಬೋದು, ಕೆಮಿಕಲ್ ಫರ್ಟಿಲೈಸರ್ ಉಪಯೋಗನ ಕಮ್ಮಿ ಮಾಡ್ಕೋಬೋದು, ಹಾಗೂ ನೀರಿನ ಉಪಯೋಗನ ಕಮ್ಮಿ ಮಾಡ್ಕೋಬೋದು. ಈ ಸಿಸ್ಟಮಲ್ಲಿ ಏನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಮರಗಳು ಹಾಗೂ ಗಿಡಗಳು ಹಾಗೂ ಸೊಪ್ಪುಗಳು ಎಲ್ಲ ರೀತಿಯಾದ ಪದಾರ್ಥಗಳನ್ನು ನಾವು ಒಂದೇ ಫೀಲ್ಡಲ್ಲಿ ಬೆಳೆಸ್ಕೊತೀವಿ. ಆದ್ದರಿಂದ ಏನಾಗುತ್ತೆ, ಇಂಟರ್ ಡಿಪೆಂಡೆನ್ಸ್. ಆದರೆ ಏನಂದರೆ, ಒಂದು ಗಿಡಕ್ಕೆ ಬೇಕಾಗಿರೋದನ್ನ ಇನ್ನೊಂದು ಗಿಡ ಕೊಡುತ್ತೆ, ಇನ್ನೊಂದು ಗಿಡಕ್ಕೆ ಬೇಕಾಗಿರೋದನ್ನ ಮತ್ತೊಂದು ಗಿಡ ಕೊಡುತ್ತೆ. ಆ ಇಂಟರ್ ಡಿಪೆಂಡೆನ್ಸ್ ಕ್ರಿಯೇಟ್ ಆಗಿ ಅದು ಕಾಡಾಗಿ ಬೆಳ್ಕೊಳುತ್ತೆ. ಈಗ ಕಾಡಿನಲ್ಲಿ ಯಾರೂ ಹೋಗಿ ಕೃಷಿ ಮಾಡೋದಿಲ್ಲ, ಕಾಡು ತನಗೆ ತಾನೇ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ತನಗೆ ತಾನೇ ಕಾಪಾಡ್ಕೊಳುತ್ತೆ. ಮಳೆ ಇರಲಿ ಗಾಳಿ ಇರಲಿ ಅದು ಸೆಲ್ಫ್ ಸಸ್ಟೈನಿಂಗ್ ಆಗಿ ಇರುತ್ತೆ. ಅದಕ್ಕೆ ನಮ್ಮ ಎಫರ್ಟ್ ಅನ್ನೋದೇನು ಬೇಕಾಗಿರೋದಿಲ್ಲ. ಸೊ ಈಗ ಮಾಡ್ತಾ ಇರೋ ಅಗ್ರಿಕಲ್ಚರ್ ಮೆಥಡ್ನ ನಾವು ಬದಲಾಯಿಸ್ಕೊಂಡು ಕಾಡು ಕೃಷಿಯನ್ನು ಶುರು ಮಾಡಿಕೊಂಡ್ರೆ ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಮಾಡಿರೋವಂಥ ಎಕ್ಸಾಂಪಲ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಡಾಕ್ಟರ್ ಸುಭಾಷ್ ಪಾಳೇಕರ್ ಅಂತ ಕೇಳಿರ್ಬೋದು ನೀವು. ಮಹಾರಾಷ್ಟ್ರದಲ್ಲಿ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಾ ಇದ್ದಾರೆ. ಅವರ ಹೆಲ್ಪ್ ತಗೊಂಡು ಕೂಡ ನೀವು ಇದನ್ನು ಬಳಸ್ಕೋಬೋದು, ನಿಮ್ಮ ಲ್ಯಾಂಡ್ನಲ್ಲಿ ಇದನ್ನು ಉಪಯೋಗಿಸ್ಕೋಬೋದು. ಈಗ ನೀರು ಇಲ್ಲ ಅಂದರೂ ಕೂಡ ನಿಮ್ಮ ಲ್ಯಾಂಡನ್ನ ಫಲವತ್ತತೆಯನ್ನು ಬದಲಾಯಿಸ್ಕೊಂಡು ನೀವು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಹಾಗೂ ಇದರ ಬಗ್ಗೆ ಎಲ್ಲ ಮಾತಾಡಾದಮೇಲೆ ಒಂದು ಪ್ರಶ್ನೆ ಹುಟ್ಕೊಳ್ಳೋದಂದರೆ, ಇದನ್ನೆಲ್ಲ ಮಾಡೋಕ್ಕಾಗುತ್ತಾ, ಇದೆಲ್ಲ ತುಂಬ ಚೇಂಜಸ್ ಇದೆ, ನಾವು ಮಾಡ್ತಾ ಇರೋ ರೀತಿಗಳು ಇವಾಗ ಎಲ್ಲ ರಿವರ್ಸ್ ಇದೆ, ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ನಾನೇ ಮಾಡಿದ್ದೀನಿ. ಹೋದ ವರ್ಷ 1 ವರ್ಷದಿಂದ ನಾನು ಇದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನಾನು ಒಬ್ಬ ಡಾಕ್ಟರ್ ಆಗಿದ್ದರೂ ಇವತ್ತು ಡಾಕ್ಟರ್ ಕೆಲಸ ಬಿಟ್ಟು ಇವಾಗ ರೈತನಾಗಕ್ಕೆ ಹೊರಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ಅನ್ನೋದು ನಾವು ಔಷಧಿ ತಿನ್ನೋದ್ರಿಂದ ಬರೋದಿಲ್ಲ. ಇದನ್ನು ನಮಗೆ ರಿಯಲೈಸ್ ಆದಮೇಲೆ ನಮ್ಮ ಆರೋಗ್ಯ ಆದ್ದರಿಂದ ಬರುತ್ತೆ ಅಂತ ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ಆಹಾರದಿಂದನೇ ನಮ್ಮ ಆರೋಗ್ಯ ಬರೋದು ಅಂತ ತಿಳಿಯಿತು. ಸೊ ಅದಕ್ಕೋಸ್ಕರ ನಾನು ರೈತನಾಗ್ತಾ ಇದ್ದೀನಿ. ನೀವೆಲ್ಲರೂ ರೈತರು ಆಗಬೇಕಾಗಿಲ್ಲ, ಬಟ್ ರೈತರು ಬೆಳೆಯೋದಕ್ಕೆ ನೀವು ತಿನ್ನೋ ಆಹಾರನ್ನೇ ಅವರು ರೈತರು ಬೆಳೆಯೋದು. ಸೊ ನೀವು ನಿಮ್ಮ ಆಹಾರ ಬದಲಾಯಿಸ್ಕೊಂಡ್ರೆ ರೈತರು ಆಹಾರನ ಬೆಳೆಸ್ತಾರೆ. ಹಾಗೂ ನನ್ನ ಮನೆಯಲ್ಲಿ ನನ್ನ ದಿನಚರಿಗಳಲ್ಲಿ ಏನೇನು ಬದಲಾವಣೆ ನಾನು ತಂದಿದ್ದೀನಿ ಅಂತ ಹೇಳಿದ್ರೆ, ನಾನು ಹಾಕೋ ಬಟ್ಟೆಯಲ್ಲಿ ಇವತ್ತು ಖಾದಿ ಬಿಟ್ಟರೆ ಬೇರೆ ಏನೂ ಬಟ್ಟೆ ಹಾಕೋದಿಲ್ಲ. ನಾನು ಇಲ್ಲಿ ಮಾತ್ರ ಹಾಕ್ತಾ ಇದ್ದೀನಿ ಅಂತ ಅಲ್ಲ,
ನಮ್ಮ ದಿನಚರಿಯಲ್ಲಿ ಕೂಡ ನಾವು ಬರೀ ಖಾದಿ ಮತ್ತು ಕಾಟನ್ ಬಟ್ಟೆನೇ ಉಪಯೋಗಿಸ್ತಾ ಇರೋದು. ಆದ್ದರಿಂದ ನಮಗೆ ಆಗುವಂಥ ಸೆಕೆ ಅಂತ ಅನಿಸೋದಿಲ್ಲ. ಯೂಶ್ವಲಾಗಿ ಎಲ್ಲರಿಗೂ ಸೆಕೆ ಅಂತ ಹೇಳೋದ್ರಲ್ಲಿ ನನಗೆ ಅಷ್ಟು ಸೆಕೆ ಆಗೋದಿಲ್ಲ. ಸೊ ಬಟ್ಟೆನ ಬದಲಾಯಿಸಿದ್ದೀನಿ. ಹಾಗೂ ನಾವು ಅಡುಗೆ ಮಾಡೋದ್ರಲ್ಲಿ ನಾವು ಮಣ್ಣಿನ ಪಾತ್ರೆಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಟು, ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಹಾಗೂ ಎನ್ವಿರಾನ್ಮೆಂಟ್ನ ನಾವು ಸೇವ್ ಮಾಡ್ತಾ ಇದ್ದೀವಿ, ಪರಿಸರನ ಸೇವ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ದೊಡ್ಡ ದೊಡ್ಡ ಪಾತ್ರೆ ಮಾಡೋದಕ್ಕೆ ಅಥವಾ ನಾನ್ ಸ್ಟಿಕ್ ವೇರ್ ಪಾತ್ರೆಗಳು ಮಾಡೋದಕ್ಕೆ ಕೆಮಿಕಲ್ ಉಪಯೋಗಿಸ್ತಾರೆ, ಅದೆಲ್ಲ ಅವಶ್ಯಕತೆ ಇರೋದಿಲ್ಲ. ಆ ಇಂಡಸ್ಟ್ರಿಗಳೆಲ್ಲ ಬೇಕಾಗಿಲ್ಲ. ಈಗ ಎಷ್ಟು ಜಾಸ್ತಿ ನಾವು ಇಂಡಸ್ಟ್ರಿ ಬೆಳೆಸ್ತೇವೆ ಅಷ್ಟು ಜಾಸ್ತಿ ನಮಗೆ ವೇಸ್ಟ್ ಪ್ರೊಡಕ್ಷನ್ ಆಗುತ್ತೆ. ಅದರಿಂದ ಅದೆಲ್ಲ ವೇಸ್ಟ್ ಹೋಗಿ ನಮ್ಮ ನೀರಿನಲ್ಲಿ ಸೇರ್ಕೊಳುತ್ತೆ ಅಥವಾ ನಮ್ಮ ಗಾಳಿಯಲ್ಲಿ ಸೇರ್ಕೊಳುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾವು ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸಿದ್ರೆ ಸಾಕು. ಅದರಲ್ಲಿ ಎಷ್ಟೊಂದು ಬೆನಿಫಿಟ್ ಇದೆ, ನಿಮ್ಮ ಹೆಲ್ತ್ ಕೂಡ ಬೆನಿಫಿಟ್ ಆಗುತ್ತೆ. ನಾವು ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಅನ್ನೋದನ್ನ ಉಪಯೋಗಿಸೋದಿಲ್ಲ. ಈಗ ಫ್ರಿಡ್ಜ್ ಇಲ್ಲ ಅಂದರೆ ಹೇಗೆ ಮಾಡ್ತೇವೆ? ಮಣ್ಣಿನ ಪಾತ್ರೆಗಳು ಬರುತ್ತೆ, ಮಣ್ಣಿನ ಫ್ರಿಡ್ಜ್ ಅಂತ ಬರುತ್ತೆ. ನೀವು ಅದ್ರ ಬಗ್ಗೆ ಓದಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಮಣ್ಣಿನಲ್ಲಿ ಹಿಂದಿನ ಕಾಲದಲ್ಲಿ ಫ್ರಿಡ್ಜ್ ಅನ್ನೋ ಪದಾರ್ಥ ಇರಲಿಲ್ಲ ನಮ್ಮಲ್ಲಿ. ಫ್ರಿಡ್ಜ್ ಇಲ್ಲಾರ್ದೆ ನಾವು ಮಣ್ಣಿನ ಪಾತ್ರೆಗಳಲ್ಲಿ ಸ್ಟೋರ್ ಮಾಡೋದ್ರಿಂದ ಆಹಾರ ನ್ಯಾಚುರಲ್ಲಾಗಿ ಅದು ಫ್ರೆಶ್ನೆಸ್ ಉಳ್ಕೊಳುತ್ತೆ, ಅದು ಹಳಸೋಗೋದಿಲ್ಲ, ಕೊಳ್ತೋಗೋದಿಲ್ಲ. ಹಾಗೂ ಈ ಮಣ್ಣಿನ ಪಾತ್ರೆಗಳಲ್ಲಿ ನೀವು ಫ್ರಿಡ್ಜಿನ ರೀತಿಯಲ್ಲೇ 5 ದಿನ 1 ವಾರದ ತನಕ ನೀವು ಹಣ್ಣು ತರಕಾರಿಗಳನ್ನ ಫ್ರೆಶ್ನೆಸ್ನ ಮೇಂಟೈನ್ ಮಾಡ್ಬೋದು. ಮಣ್ಣಿನ ಫ್ರಿಡ್ಜ್ ಬಗ್ಗೆ ಓದಿ ಅದನ್ನು ನೀವು ಅಳವಡಿಸ್ಕೋಬೋದು. ಹಾಗೂ ನಮ್ಮ ಮನೆಯಲ್ಲಿ ನಾವು ಎಸಿಯನ್ನು ಬಳಸೋದಿಲ್ಲ. ಎಸಿ ಅವಶ್ಯಕತೆಯನ್ನು ನಾವು ಕಮ್ಮಿ ಮಾಡ್ಕೊಂಡಿದ್ದೇವೆ. ಹಾಗೂ ಮೈಕ್ರೋವೇವ್ ಅವನ್ ಕುಕ್ಕಿಂಗ್ ಈಗ ತುಂಬ ಕಾಮನ್ ಆಗಿದೆ, ಅದನ್ನು ಕೂಡ ನಾವು ಬಳಸೋದನ್ನ ನಿಲ್ಲಿಸಬೇಕಾಗುತ್ತೆ. ಆಮೇಲೆ ದಿನನಿತ್ಯ ಉಪಯೋಗಿಸೋವಂಥ ವಸ್ತುಗಳು ಏನೇನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಟೂತ್ಪೇಸ್ಟ್ ಉಪಯೋಗಿಸ್ತೀವಿ. ಟೂತ್ಪೇಸ್ಟ್ ಕೂಡ ಕೆಮಿಕಲ್ ಇಂದ ಮಾಡಿರುವಂಥ ಟೂತ್ಪೇಸ್ಟ್. ಅಥವಾ ಸೋಪ್ ಯೂಸ್ ಮಾಡ್ತೇವೆ, ಅದು ಕೂಡ ಕೆಮಿಕಲಿಂದ ಮಾಡಿರುವಂಥ ಸೋಪ್. ನಾವೆಲ್ಲ ಈಗ ಸ್ನಾನ ಮಾಡಾದ್ಮೇಲೆ ಆ ನೀರು ಹೋಗಿ ಎಲ್ಲಿಗೆ ಆ್ಯಡ್ ಆಗ್ತಾ ಇದೆ, ಅದೆಲ್ಲ ಹೋಗಿ ಚರಂಡಿಗೆ ಆ್ಯಡ್ ಆಗಿ ಅದೆಲ್ಲ ಮತ್ತೆ ನದಿಗೆ ಹೋಗ್ತಾ ಇದೆ. ಸೊ ಆ ಕೆಮಿಕಲ್ನೇ ನಾವು ಮತ್ತೆ ತಿಂತಾ ಇದ್ದೀವಿ. ಅದನ್ನು ಹೇಗೆ ಬದಲಾಯಿಸ್ಕೋಬೋದು ಅಂದರೆ, ನಾವು ಹಿಂದಿನ ಕಾಲದಲ್ಲಿ ಟೂತ್ಪೇಸ್ಟ್ ಬದಲು ದಂತ ಮಂಜನ್ ಉಪಯೋಗಿಸ್ತಾ ಇದ್ವಿ, ಅಥವಾ ಇದ್ಲಿನ ಪುಡಿ ಅದನ್ನು ಉಪಯೋಗಿಸ್ತಾ ಇದ್ವಿ. ನಾವು ಈಗ ಅದನ್ನು ಅಳವಡಿಸ್ಕೊಂಡಿದ್ದೀವಿ, 1 ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ, ನಿಮ್ಮ ಆರೋಗ್ಯ ಕೂಡ ಮೇಂಟೈನ್ ಆಗಿರುತ್ತೆ. ಹಾಗೂ ಹಲ್ಲಿನ ಆರೋಗ್ಯ ಅಷ್ಟೇ ಅಲ್ಲ, ಮೈನ ಆರೋಗ್ಯ ಕೂಡ. ಈ ಯಾಕಂದರೆ ಟೂತ್ಪೇಸ್ಟ್ ಅನ್ನೋದು ಒಂದು ವಿಷವಾದ ಪದಾರ್ಥ. ಇವತ್ತು ನೀವು ಟೂತ್ಪೇಸ್ಟ್ ತೊಗೊಂಡ್ರೆ ಅದ್ರ ಹಿಂದ್ಗಡೆ ವಾರ್ನಿಂಗ್ ಬರೆದಿರ್ತಾರೆ, ಚಿಕ್ಕ ಮಕ್ಕಳಿಗೆ ಕೊಡಬೇಡಿ, ದಯವಿಟ್ಟು 6 ವರ್ಷದ ಮಕ್ಕಳಿನ ಕೆಳಗಡೆ ಇದ್ದವರಿಗೆ ಕೊಡೋಕ್ಕೆ ಹೋಗಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಯೂಶಲಿ ಅದನ್ನು ಸ್ವೀಟ್ ಅಂತ ನುಂಗ್ತಾರೆ, ಬಟ್ ಅದು ವಿಷ. ಅದ್ರ ಹಿಂದೆ ಕ್ಲೀನಾಗಿ ಬರೆದಿರ್ತಾರೆ, ಇದನ್ನು ಏನಾರ ಮಕ್ಕಳು ಏನಾರ ತಿಂದರೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ, ಇಲ್ಲ ಅಂದರೆ ಪಾಯ್ಸನ್ ಕಂಟ್ರೋಲ್ ಹತ್ರ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಯಾಕಂದರೆ ಅದು ವಿಷ. ಇವತ್ತು ನಾವು ತಿಂದು ಅದನ್ನು ಉಗಿದ್ರೆ ಅದು ಕೂಡ ಮತ್ತೆ ನೀರಲ್ಲೇ ಸೇರ್ಕೊತಾ ಇದೆ, ನಮಗೂ ಹಾನಿ ಆಗ್ತಾ ಇದೆ, ಮತ್ತು ಇನ್ನೊಬ್ರಿಗೂ ಹಾನಿ ಕಾಸ್ ಮಾಡ್ತಾ ಇದೆ. ಅದ್ರ ಬದಲು ದಂತ ಮಂಜನ್ನು ಉಪಯೋಗಿಸಿ, ನಿಮ್ಮ ಒಸಡು ಹಲ್ಲು ಎಲ್ಲ ಚೆನ್ನಾಗಿರುತ್ತೆ. ಹಾಗೂ ಸಾಬೂನಿನ ಬದಲು ನಾವು ಏನೇನು ಉಪಯೋಗಿಸ್ಕೋಬೋದು ಅಂದರೆ, ಹಿಂದಿನ ಕಾಲದಲ್ಲಿ ನಾವು ಕಡಲೆ ಹಿಟ್ಟು ಉಪಯೋಗಿಸ್ತಾ ಇದ್ವಿ, ಕಡಲೆ ಹಿಟ್ಟು ಉಪಯೋಗಿಸ್ಕೋಬೋದು. ಅಥವಾ ಮುಲ್ತಾನಿ ಮಿಟ್ಟಿ ಅಂತ ಬರುತ್ತೆ, ಅಂದರೆ ಮಣ್ಣು, ಮಣ್ಣಿನ ಸಾಬೂನುಗಳು ಬರ್ತಾಯಿದೆ ಇವತ್ತು, ಮಣ್ಣು ಮತ್ತು ಸಗಣಿಯಿಂದ ಮಾಡಿರೋ ಸಾಬೂನುಗಳು ಬರ್ತಾಯಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನಾವು ಕೂಡ ಮನೆಯಲ್ಲಿ ಉಪಯೋಗಿಸ್ತಾ ಇರೋದು ಈ ಗೋಶಾಲೆಯಿಂದ ಬರುವಂಥ ಸಾಬೂನು ಹಾಗೂ ದಂತ ಮಂಜನ್ ಪೌಡರ್. ಅದನ್ನು ನೀವು ಉಪಯೋಗಿಸೋದ್ರಿಂದ ತುಂಬಾ ಎನ್ವಿರಾನ್ಮೆಂಟ್ ಕೂಡ ಸೇವ್ ಮಾಡ್ಕೋಬೋದು. ಸೊ ಹೀಗೆ ಹೇಳಿರೋವಂಥ ಎಲ್ಲ ವಿಚಾರದ ಬಗ್ಗೆ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಇದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ. ಆದಷ್ಟು ಬದಲಾಗಿ, ನಾವು ಬದಲಾದ್ರೇ ಈ ಜಗತ್ತು ಕೂಡ ಬದಲಾಗೋದು ನಮ್ಮ ಕೈಯಲ್ಲಿದೆ. ನಾವು ಬದಲಾವಣೆಗೋಸ್ಕರ ಕಾಯೋದ್ರ ಬದಲು ನಾವು ನಮ್ಮ ಜೀವನವನ್ನು ಬದಲಾಯಿಸ್ಕೊಂಡ್ರೆ ನಮ್ಮ ಸುತ್ತಮುತ್ತಲಿನ ಜನ ನಮ್ಮನ್ನು ನೋಡಿಕೊಂಡು ಬದಲಾಗ್ತಾರೆ, ಹಾಗೆ ನಿಧಾನಕ್ಕೆ ಜಗತ್ತು ಕೂಡ ಬದಲಾಗುತ್ತೆ. ಹಾಗಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನೀವು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.